ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿರಸಿಯು ಪ್ರಸಿದ್ಧ ಪ್ರವಾಸಿ ತಾಣವೂ ಹೌದು. ನಾನಿವತ್ತು ಬನವಾಸಿ ಮಧುಕೇಶ್ವರ ದೇವಾಲಯಕ್ಕೆ ಬಂದಿದ್ದೇನೆ. ಅದರ ಒಂದು ಇತಿಹಾಸ ಹಾಗೂ ಆ ದೇವಾಲಯ ಹೇಗಿದೆ ಅಂತ ನೋಡೋಣ, ಬನ್ನಿ. ಶಿರಸಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಬನವಾಸಿ ಎಂಬ ಊರಿನಲ್ಲಿ ಮಧುಕೇಶ್ವರ ದೇವಾಲಯವು ಅತ್ಯಂತ ಹಳೆಯದಾದ ಇತಿಹಾಸವನ್ನು ಹೊಂದಿರುವ ಒಂದು ದೇವಾಲಯವಾಗಿದೆ. ಸುಮಾರು 1500 ವರ್ಷಗಳ ಹಿಂದೆ ಕದಂಬರು ಇದನ್ನು ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ. ಅಮರ ಶಿಲ್ಪಿ ಜಕಣಾಚಾರ್ಯು ಈ ದೇವಾಲಯವನ್ನು ಕೆತ್ತಿದನು ಎಂದು ನಂಬಲಾಗಿದೆ. ಕನ್ನಡ ನಾಡನ್ನಾಳಿದ ಮೊದಲ ರಾಜವಂಶ ಕದಂಬರು ಈ ದೇವಾಲಯವನ್ನು ಕಟ್ಟಿದರೆಂದು ಹೇಳಲಾಗುತ್ತದೆ. ಕರ್ನಾಟಕದ 7 ಮುಕ್ತಿ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. 9ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಕಟ್ಟಿದರೆಂದು ಹೇಳಲಾಗುತ್ತದೆ. ಸುಮಾರು 5.5 ಅಡಿ ಉದ್ದದ ಈ ಶಿವನಲಿಂಗವು ಅತ್ಯಂತ ಒಂದು ಆಕರ್ಷಣೀಯವಾದ ಕೇಂದ್ರ ಬಿಂದುವಾಗಿದೆ. ಮಧುಕೇಶ್ವರ ದೇವರು ಎಂದೇ ಪ್ರಸಿದ್ಧವಾದ ಈ ದೇವಾಲಯವು ಹಳೆಯದಾದ ಕಲ್ಲಿನಿಂದ ಕೂಡಿದ ದೇವಾಲಯವಾಗಿದೆ. ವಿಶಿಷ್ಟ ವಾಸ್ತುಶಿಲ್ಪವನ್ನು, ಕೆತ್ತನೆಯನ್ನು ನೀವು ಕಾಣಬಹುದು. ಇಲ್ಲಿ ಸುಂದರವಾದ ನಂದಿಯ ವಿಗ್ರಹ ಇಲ್ಲಿ ನೀವು ಕಾಣ್ತಾ ಇರೋದು. ಅತ್ಯಂತ ಸುಂದರವಾದ ನಂದಿ ವಿಗ್ರಹವು 7.5 ಅಡಿ ಎತ್ತರವಾಗಿದೆ. ಅತ್ಯಂತ ಆಕರ್ಷಣೀಯವಾಗಿದೆ ಕೂಡ. ಈಗ ನೋಡ್ತಾ ಇರೋದು ಪಾರ್ವತಿಯ ದೇವಾಲಯವನ್ನು. ಮಧುಕೇಶ್ವರ ಹಾಗೂ ಪಾರ್ವತಿ ಒಟ್ಟಿಗೆ ಒಂದು ಅಕ್ಕಪಕ್ಕದಲ್ಲಿ ಇದನ್ನು ಕಟ್ಟಲಾಗಿದೆ, ಒಂದೇ ದೇವಾಲಯ. ಇದು ಈಗ ನೋಡ್ತಾ ಇರೋದು ಪಾರ್ವತಿ ದೇವರಿನ ಒಂದು ವಿಗ್ರಹವನ್ನು. ಎಷ್ಟು ಸುಂದರವಾದ ಕಲ್ಲಿನಿಂದ ಒಂದು ಕೆತ್ತಲಾಗಿದೆ ಅಂದರೆ ಈ ದೇವಾಲಯ ಎಷ್ಟೊಂದು ಹಳೆಯದು. 2.5 ವರ್ಷದ ಹಿಂದಿನ ಕಾಲದ ಈ ಕಲ್ಲಿನ ದೇವಾಲಯವು ಅತ್ಯಂತ ಒಂದು ಸುಂದರವಾಗಿದೆ. ಒಂದು ಆ ಒಂದೊಂದು ಕಂಬದಲ್ಲೂ ಕೂಡ ಆ ಕೆತ್ತನೆಯ ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದು. ಹಲವಾರು ಸಣ್ಣ ದೇವರನ್ನು ಒಳಗೊಂಡಿದೆ ಈ ದೇವಾಲಯವು. ಸಾಕಷ್ಟು ಒಂದು ಹಳೆಯದಾದರೂ ಕೂಡ ಸುಂದರವಾದ ಕೆತ್ತನೆಯಿಂದ ಒಂದು ಆಕರ್ಷಣೆಗೊಳಿಸಲ್ಪಡುತ್ತದೆ. ಇಷ್ಟು ಹಳೆಯ ದೇವಾಲಯವನ್ನು ನಾವು ನೋಡುವುದೇ ಒಂಥರ ಸುಂದರ ಒಂದು ಅನುಭವ ಅಂತಲೇ ಹೇಳ್ಬೋದು. ಆದಿಕವಿ ಪಂಪ ಬನವಾಸಿಯನ್ನು ಅತ್ಯಂತ ಹೊಗಳಿದ್ದಾನೆ. ತನ್ನ ಮುಂದಿನ ಜನ್ಮದಲ್ಲಿ ತಾನು ಹುಟ್ಟುವುದಾದರೆ ದುಂಬಿಯಾಗಿಯಾದರೂ ಸರಿ, ಕೋಗಿಲೆ ಆಗಿಯಾದರೂ ಸರಿ, ಬನವಾಸಿಯಲ್ಲೇ ತಾನು ಇನ್ನೊಂದು ಜನ್ಮವನ್ನು ಎತ್ತಿ ಬರಬೇಕು ಎಂದು. ಪ್ರತಿ ಕಂಬದಲ್ಲೂ ನಾವು ಕಲಾಕುಸುರಿಯನ್ನು ಕಾಣಬಹುದಾಗಿದೆ. ಅತ್ಯಂತ ಪುರಾತನವಾದ ಈ ಒಂದು ದೇವಾಲಯವು ಅತ್ಯಂತ ಸುಂದರವಾಗಿದೆ. ಕಂಬ ಕಂಬದಲ್ಲೂ ಆ ಕಲಾಕುಸುರಿಯನ್ನು ನಾವು ವೀಕ್ಷಿಸಬಹುದಾಗಿದೆ. ಈಗ ನೀವು ನೋಡ್ತಾ ಇರೋದು ತ್ರಿಲೋಕ ಮಂಟಪ. ಎಷ್ಟು ಸುಂದರವಾಗಿ ಇದನ್ನು ಕೆತ್ತಲಾಗಿದೆ. ಈಗ ನೀವು ನೋಡ್ತಾ ಇರೋದು ಕಲ್ಲಿನ ಮಂಚವನ್ನು. ಇದನ್ನು ಕೂಡ ಎಷ್ಟೊಂದು ಸುಂದರವಾಗಿ ಕೆತ್ತಲಾಗಿದೆ. 2000 ವರ್ಷಗಳ ಹಿಂದಿನ ಈ ಒಂದು ಮಂಚ, ಕಲ್ಲಿನ ಮಂಚ, ಒಂದೊಂದು ಕಂಬವನ್ನು ಕೂಡ ಎಷ್ಟು ಸುಂದರವಾಗಿ ಕೆತ್ತಲಾಗಿದೆ. ಬನವಾಸಿ ದೇವಾಲಯವು ಅತ್ಯಂತ ಸುಂದರವಾದ ಹಳೆಯದಾದ ಪುರಾತನ ಒಂದು ಶಿಲ್ಪಕಲೆಯನ್ನು ಹೊಂದಿರುವಂಥ ದೇವಾಲಯವಾಗಿದೆ. ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ. ಫ್ರೆಂಡ್ಸ್, ನಾನೀಗ ಪ್ರಸಿದ್ಧ ದೇವಾಲಯವಾದ ಶಿರಸಿಯ ಮಾರಿಕಾಂಬಾ ದೇವಾಲಯದ ಹೊರಗಡೆ ಇದ್ದೀನಿ. ಫ್ರೆಂಡ್ಸ್, ಶಿರಸಿಯ ಮಾರಿಕಾಂಬಾ ದೇವಾಲಯವು ಅತ್ಯಂತ ಒಂದು ಶಕ್ತಿ ಕೇಂದ್ರವಾಗಿದೆ.
ಇಡೀ ಭಾರತದಾದ್ಯಂತ ತನ್ನ ಭಕ್ತ ವೃಂದವನ್ನ ಹೊಂದಿದೆ. 2 ವರ್ಷಗಳಿಗೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ ಹಾಗೂ 8 ದಿನಗಳ ಕಾಲ ಆ ಜಾತ್ರೆಯು ಇರುತ್ತೆ. ಈ ವರ್ಷದ ಕಳೆದ ಮಾರ್ಚ್ನಲ್ಲಷ್ಟೇ ಈ ವರ್ಷದ ಜಾತ್ರೆಯು ಆಗಿತ್ತು ಹಾಗೂ 300 ವರ್ಷಗಳ ಇತಿಹಾಸವನ್ನ ಈ ಒಂದು ಮಾರಿಕಾಂಬಾ ದೇವಾಲಯವು ಹೊಂದಿದೆ. ನೀವು ನೋಡ್ತಾ ಇರೋ ಹಾಗೆ ಮಾರಿಕಾಂಬಾ ದೇವಾಲಯದ ಮುಖ್ಯ ದ್ವಾರದ ಅಕ್ಕಪಕ್ಕದಲ್ಲಿ 2 ಬೃಹದಾಕಾರದ ಆನೆಗಳನ್ನು ನಿರ್ಮಿಸಲಾಗಿದೆ. ಇದು ಬಂಗಾರ ಬಣ್ಣವನ್ನು ಹೊಂದಿದೆ. ದೇವಾಲಯಕ್ಕೆ ಬಿಳಿ ಹಾಗೂ ಕೆಂಪು ವರ್ಣದ ಒಂದು ಬಣ್ಣವನ್ನು ಬಳಿಯಲಾಗಿದೆ. ಇದು ಕೂಡ ಆಕರ್ಷಕವಾಗಿ ಕಾಣಿಸುತ್ತೆ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ನಿಮಗೆ ಕೆಂಪು ವರ್ಣದ ಮುಖಭಾವವನ್ನು ಹೊಂದಿರುವ ಮಾರಿಕಾಂಬೆಯು ದರ್ಶನ ನೀಡುತ್ತಾಳೆ. ದೇವಿಯ 9 ಅವತಾರದ ಭಾವಚಿತ್ರವನ್ನು ಇಲ್ಲಿ ಹಾಕಲಾಗಿದೆ. ಅತ್ಯಾಕರ್ಷಕವಾಗಿ ನಿಮ್ಮನ್ನು ಗಮನ ಸೆಳೆಯುತ್ತದೆ ಕೂಡ. ನವರಾತ್ರಿಯಲ್ಲಿ ಇಲ್ಲಿ 9 ದಿನಗಳ ಕಾಲ ವಿಶೇಷವಾದ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಮಾರಿಕಾಂಬೆ ಸನ್ನಿಧಿಯು ಹಲವಾರು ಪವಾಡಗಳಿಗೆ ಕೂಡ ಹೆಸರುವಾಸಿಯಾಗಿದೆ. ಹಲ ಭಕ್ತರನ್ನು ತನ್ನೆಡೆಗೆ ಸೆಳೆದುಕೊಳ್ತಾಳೆ. ಪ್ರತಿನಿತ್ಯ 1000 ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ. ಈಗ ನೀವು ನೋಡ್ತಾ ಇರೋದು ಗರ್ಭಗುಡಿಯ ಹೊರಗಿನ ಭಾಗ. ರಾಮಾಯಣ ಮಹಾಭಾರತದ ಚಿತ್ರಗಳನ್ನು ರಚಿಸಲಾಗಿದೆ. ನೀವು ನೋಡ್ತಾ ಇರೋ ಹಾಗೆ ಗೋಪುರದ ಅಕ್ಕಪಕ್ಕದಲ್ಲಿ 2 ಸಿಂಹವನ್ನು ಕೂಡ ನಿರ್ಮಿಸಲಾಗಿದೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ ದೊಡ್ಡ ಗಾತ್ರದ ಕೋಣವನ್ನ. ಇದನ್ನ ಮೊದಲು ಜಾತ್ರೆಯಲ್ಲಿ ಮಾರಿಕಾಂಬೆಗೆ ಬಲಿ ಕೊಡಲಾಗುತ್ತಿತ್ತು. 1933ರಲ್ಲಿ ಗಾಂಧೀಜಿಯವರು ಇಲ್ಲಿ ಭೇಟಿ ನೀಡಿ ಪ್ರಾಣಿ ಹತ್ಯೆಯನ್ನು ನಿಷೇಧಿಸಿದರು ಎಂದು ಹೇಳಲಾಗುತ್ತದೆ. ನಂತರದ ದಿನಗಳಲ್ಲಿ ಕೋಣವನ್ನು ಬಲಿ ಕೊಡೋ ಪದ್ಧತಿಯನ್ನು ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್, ನೀವು ಕೂಡ ಶಿರಸಿಗೆ ಆಗಮಿಸಿ ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ಮಾರಿಕಾಂಬೆಯ ಒಂದು ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊಡ್ತೀನಿ. ಧನ್ಯವಾದಗಳು. ಮತ್ತೆ ಮತ್ತೆ ಹೊಸ ಒಂದು ವಿಷಯದೊಂದಿಗೆ ಸಿಗ್ತಾ ಇರ್ತೀನಿ.